ನೋಡಿ, ಕಾಟನ್ ಕ್ಯಾಂಡಿ ಆಯಿತು, ಗೋಬಿ ಆಯಿತು, ಕಬಾಬ್ ಆಯಿತು, ಇದೀಗ ಶವರ್ಮಾ ಸರದಿ. ನಾನ್ ವೆಜ್ ಪ್ರಿಯರು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಏನೇ ತಿನ್ನಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಮೈಯೆಲ್ಲ ಕಣ್ಣಾಗಿರಬೇಕು. ಫಸ್ಟ್ ಆಫ್ ಆಲ್ ಆಚೆ ತಿನ್ನೋದೇ ನಿಲ್ಲಿಸ್ಬಿಡ್ಬೇಕು ಅಂತ ಪರಿಸ್ಥಿತಿ. ಚಿಕನ್ ಶವರ್ಮಾ ಇನ್ನು ಮುಂದೆ ತಿನ್ನೋ ಮುಂಚೆ ಎಚ್ಚರಿಕೆಯಿಂದ ಇರಬೇಕು. ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ, ಈಸ್ಟ್ ಪತ್ತೆಯಾಗಿದೆ. ಶೀಘ್ರದಲ್ಲಿ ರಾಜ್ಯದಲ್ಲಿ ಶವರ್ಮಾ ಬ್ಯಾನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಕೇರಳದಲ್ಲಿ ಇದೇ ರೀತಿಯಾದಂತಹ ಶವರ್ಮಾನ ತಿಂದು ಹಲವರು ಸಾವನ್ನಪ್ಪಿದ್ದಾರೆ. ಅದಕ್ಕೋಸ್ಕರ ರಾಜ್ಯದಲ್ಲಿ ಶವರ್ಮಾ ಗುಣಮಟ್ಟದ ಟೆಸ್ಟನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ತುಮಕೂರು, ಮಂಗಳೂರು, ಬಳ್ಳಾರಿ ಸೇರಿದಂತೆ ಹಲವು ಕಡೆಗಳಲ್ಲಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸೊ ಶವರ್ಮಾ ಗುಣಮಟ್ಟವನ್ನು ಇಲಾಖೆ ಪರಿಶೀಲನೆ ಮಾಡಿದೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟದ ಇಲಾಖೆ ಶವರ್ಮಾದಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿರೋದ್ರಿಂದ, ಶವರ್ಮಾ ತಯಾರಿಯಲ್ಲಿ ಕ್ಲೀನಿಂಗ್ನ ಕೊರತೆ ಇರೋದರಿಂದ, ದೀರ್ಘಕಾಲದವರೆಗೂ ಕೂಡ ಶೇಖರಣೆ ಮಾಡೋದರಿಂದ ಇದೆಲ್ಲವೂ ಕೂಡ ಪತ್ತೆಯಾಗಿದ್ದಾವೆ ಬ್ಯಾಕ್ಟೀರಿಯಾಗಳು. ಸೊ ಈ ಶವರ್ಮಾ ತಿಂದರೆ ಆರೋಗ್ಯದ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಕಾಟನ್ ಕ್ಯಾಂಡಿ ಆಯಿತು, ಗೋಬಿ ಆಯಿತು, ಕಬಾಬ್ ಆಯಿತು, ಇದೀಗ ಶವರ್ಮಾ ಸರದಿ. ನಾನ್ ವೆಜ್ ಪ್ರಿಯರು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಏನೇ ತಿನ್ನಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಮೈಯೆಲ್ಲ ಕಣ್ಣಾಗಿರಬೇಕು. ಫಸ್ಟ್ ಆಫ್ ಆಲ್ ಆಚೆ ತಿನ್ನೋದೇ ನಿಲ್ಲಿಸ್ಬಿಡ್ಬೇಕು ಅಂತ ಪರಿಸ್ಥಿತಿ. ಚಿಕನ್ ಶವರ್ಮಾ ಇನ್ನು ಮುಂದೆ ತಿನ್ನೋ ಮುಂಚೆ ಎಚ್ಚರಿಕೆಯಿಂದ ಇರಬೇಕು. ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ, ಈಸ್ಟ್ ಪತ್ತೆಯಾಗಿದೆ. ಶೀಘ್ರದಲ್ಲಿ ರಾಜ್ಯದಲ್ಲಿ ಶವರ್ಮಾ ಬ್ಯಾನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಕೇರಳದಲ್ಲಿ ಇದೇ ರೀತಿಯಾದಂತಹ ಶವರ್ಮಾನ ತಿಂದು ಹಲವರು ಸಾವನ್ನಪ್ಪಿದ್ದಾರೆ. ಅದಕ್ಕೋಸ್ಕರ ರಾಜ್ಯದಲ್ಲಿ ಶವರ್ಮಾ ಗುಣಮಟ್ಟದ ಟೆಸ್ಟನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ತುಮಕೂರು, ಮಂಗಳೂರು, ಬಳ್ಳಾರಿ ಸೇರಿದಂತೆ ಹಲವು ಕಡೆಗಳಲ್ಲಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸೊ ಶವರ್ಮಾ ಗುಣಮಟ್ಟವನ್ನು ಇಲಾಖೆ ಪರಿಶೀಲನೆ ಮಾಡಿದೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟದ ಇಲಾಖೆ ಶವರ್ಮಾದಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿರೋದ್ರಿಂದ, ಶವರ್ಮಾ ತಯಾರಿಯಲ್ಲಿ ಕ್ಲೀನಿಂಗ್ನ ಕೊರತೆ ಇರೋದರಿಂದ, ದೀರ್ಘಕಾಲದವರೆಗೂ ಕೂಡ ಶೇಖರಣೆ ಮಾಡೋದರಿಂದ ಇದೆಲ್ಲವೂ ಕೂಡ ಪತ್ತೆಯಾಗಿದ್ದಾವೆ ಬ್ಯಾಕ್ಟೀರಿಯಾಗಳು. ಸೊ ಈ ಶವರ್ಮಾ ತಿಂದರೆ ಆರೋಗ್ಯದ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಕಾಟನ್ ಕ್ಯಾಂಡಿ ಆಯಿತು, ಗೋಬಿ ಆಯಿತು, ಕಬಾಬ್ ಆಯಿತು, ಇದೀಗ ಶವರ್ಮಾ ಸರದಿ. ನಾನ್ ವೆಜ್ ಪ್ರಿಯರು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಏನೇ ತಿನ್ನಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಮೈಯೆಲ್ಲ ಕಣ್ಣಾಗಿರಬೇಕು. ಫಸ್ಟ್ ಆಫ್ ಆಲ್ ಆಚೆ ತಿನ್ನೋದೇ ನಿಲ್ಲಿಸ್ಬಿಡ್ಬೇಕು ಅಂತ ಪರಿಸ್ಥಿತಿ. ಚಿಕನ್ ಶವರ್ಮಾ ಇನ್ನು ಮುಂದೆ ತಿನ್ನೋ ಮುಂಚೆ ಎಚ್ಚರಿಕೆಯಿಂದ ಇರಬೇಕು. ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ, ಈಸ್ಟ್ ಪತ್ತೆಯಾಗಿದೆ. ಶೀಘ್ರದಲ್ಲಿ ರಾಜ್ಯದಲ್ಲಿ ಶವರ್ಮಾ ಬ್ಯಾನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಕೇರಳದಲ್ಲಿ ಇದೇ ರೀತಿಯಾದಂತಹ ಶವರ್ಮಾನ ತಿಂದು ಹಲವರು ಸಾವನ್ನಪ್ಪಿದ್ದಾರೆ. ಅದಕ್ಕೋಸ್ಕರ ರಾಜ್ಯದಲ್ಲಿ ಶವರ್ಮಾ ಗುಣಮಟ್ಟದ ಟೆಸ್ಟನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ತುಮಕೂರು, ಮಂಗಳೂರು, ಬಳ್ಳಾರಿ ಸೇರಿದಂತೆ ಹಲವು ಕಡೆಗಳಲ್ಲಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸೊ ಶವರ್ಮಾ ಗುಣಮಟ್ಟವನ್ನು ಇಲಾಖೆ ಪರಿಶೀಲನೆ ಮಾಡಿದೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟದ ಇಲಾಖೆ ಶವರ್ಮಾದಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿರೋದ್ರಿಂದ, ಶವರ್ಮಾ ತಯಾರಿಯಲ್ಲಿ ಕ್ಲೀನಿಂಗ್ನ ಕೊರತೆ ಇರೋದರಿಂದ, ದೀರ್ಘಕಾಲದವರೆಗೂ ಕೂಡ ಶೇಖರಣೆ ಮಾಡೋದರಿಂದ ಇದೆಲ್ಲವೂ ಕೂಡ ಪತ್ತೆಯಾಗಿದ್ದಾವೆ ಬ್ಯಾಕ್ಟೀರಿಯಾಗಳು. ಸೊ ಈ ಶವರ್ಮಾ ತಿಂದರೆ ಆರೋಗ್ಯದ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.